ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೇಕರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಹೇಗಿದ್ದೀರಾ ಎಲ್ಲರೂ? ಆಡಿಷನ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆಯಾ? ಯಾರೆಲ್ಲ ನಮ್ಮ ಆಡಿಷನ್ ವಿಡಿಯೋ ನೋಡ್ತಾ ಇದ್ದೀರಾ ಹಾಗೂ ನೋಡಿದ್ದೀರಾ, ಹೆಲ್ಪ್ ಆಗಿದೆಯಾ ಆಡಿಷನ್ಗೆ ಹೋಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ಯಾರೂ ತಿಳಿಸ್ತಾ ಇಲ್ಲ ಆಡಿಷನ್ ಎಲ್ಲಿದೆ ಯಾವಾಗ ಏನು ಅಂತ ಮಾತ್ರ ಕೇಳ್ತೀರಾ. ನಾನು ಆಡಿಷನ್ಗೆ ಹೋಗಿದ್ದೀನಿ, ನೀವು ಹೋಗಿರೋರು ನಾನು ಮಾಡಿರೋ ವಿಡಿಯೋ ನೋಡಿ ನೋಡಿಬಿಟ್ಟು ಕೆಲವ್ರಿಗೆ ಯೂಸ್ ಆಗಿದ್ದರೆ ಆಡಿಷನ್ಗೆ ಹೋಗಿರೋರು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಆಡಿಷನ್ ಹೆಂಗಿತ್ತು ಅಂತ ಅಟ್ಲೀಸ್ಟ್ ಕಮೆಂಟ್ ಮಾಡಿ. ಸೊ ಯಾಕಂದರೆ ಕಮೆಂಟ್ ಯಾಕೆ ಮಾಡಿ ಅಂತ ಹೇಳ್ತಿದ್ದಾರೆ, ಅಟ್ಲೀಸ್ಟ್ ನಮ್ಮ ವಿಡಿಯೋ ನೋಡಿ ಯಾರಾದರೂ ಆಡಿಷನ್ಗೆ ಹೋಗಿದ್ದಾರೆ, ಯೂಸ್ ಆಗಿದೆ ಅಂದರೆ ಅದು ಒಂದು ನೆಕ್ಸ್ಟ್ ಲೆವೆಲ್ ಖುಷಿ ಇರುತ್ತೆ. ಸೊ ಹೋಗಿರೋರು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಖಂಡಿತ ಕಮೆಂಟ್ ಮಾಡಿ. ಸೊ ಇವಾಗ ನೆಕ್ಸ್ಟು ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ, ಆಮೇಲೆ ಆಡಿಷನ್ಗೆ ಹೋಗೋ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ ಅಂತ ಅನ್ಕೋತೀನಿ. ನಾನು ತುಂಬ ಕ್ಲಿಯರ್ ಮಾಡಿದ್ದೀನಿ ಡೌಟ್ಸನ್ನು, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಾನು ಯಾರನ್ನೂ ರಿಪ್ಲೈ ಮಾಡಿಲ್ಲ ಅಂತ, ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಒಂದು 5 ಹಂಗೆ ಸೆಕೆಂಡಲ್ಲಿ ಕೂಡ ರಿಪ್ಲೈ ಮಾಡಿದ್ದೀನಿ ನಾನು, ಯಾಕಂದರೆ ಕೆಲವೊಬ್ಬರು ಹೋಗ್ತಿರ್ತಾರೆ, ಅರ್ಜೆಂಟ್ ಇರುತ್ತೆ. ಸೊ ಹೆಲ್ಪ್ ಆಗಲಿ ಅಂತ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಬೇಕಾ ಅಥವಾ ಕಾಲ್ ಮಾಡಿ ಹೋಗಬೇಕಾ ಅಂತ. ಅವ್ರು ಕೊಟ್ಟಿರೋ ನಂಬರಂತೂ ಕಾಲ್ ಪಿಕ್ ಮಾಡಲ್ಲ. ರಿಜಿಸ್ಟ್ರೇಷನ್ ಆಗಲಿ ಇದೇನು ಮಾಡಬೇಕು, ಫೋನ್ ಮಾಡಿ ರಿಜಿಸ್ಟ್ರೇಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಫೋಟೋ ತೊಗೊಂಡು, ಒಂದು ID ಪ್ರೂಫ್ ಜೊತೆಗೆ ಮಾಸ್ಕ್ ಹಾಕ್ಕೊಂಡು ಆಡಿಷನ್ ಹೋಗಿ. ಆರಾಮಾಗಿ ಭಯ ಪಡದೆ ನಿಮ್ಗೇನು ಬರುತ್ತೋ ಅದು ಮಾಡಿ, ಪ್ರಿಪೇರ್ ಆಗಿ ಹೋಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಪ್ರಿಪೇರ್ ಆಗಿವ್ರಿಗೆ ಓಲ್ಡ್ ಸ್ಕ್ರಿಪ್ಟು ಕಾಮಿಡಿಕೇಟ್ ಸೀಸನ್ 1 ಆಗಲಿ, ಸೀಸನ್ 2 ಆಗಲಿ, ಸೀಸನ್ 3 ಯಾವುದೇ ಆಗಲಿ, ಯಾವುದಾದ್ರೂ ಒಂದು ಓಲ್ಡ್ ಸ್ಕ್ರಿಪ್ಟನ್ನು ನೀವು ಟ್ರೈ ಮಾಡಿ ಹೋಗ್ಬೋದು. ಸೊ ಇನ್ನೊಂದು, ಒಂದು ಜಿಲ್ಲೆಯಲ್ಲಿ ಕೊಟ್ಟರೆ ಬೇರೆ ಜಿಲ್ಲೆ ಆಡಿಷನ್ ಕೊಡ್ಬೋ, ಬೇರೆ ಜಿಲ್ಲೆಯವರು ಇವಾಗ ಈ ಜಿಲ್ಲೆ ಮಿಸ್ ಆಗಿದ್ದರೆ ಬೇರೆ ಜಿಲ್ಲೆಗೆ ಆಡಿಷನ್ ಕೊಡ್ಬೋದು ಅಂತ ಕೇಳ್ತಾಯಿದ್ರಿ, ಅದಕ್ಕೆ ಏನೂ ತೊಂದರೆ ಇಲ್ಲ. ಇಲ್ಲಿ ಮಿಸ್ ಆಗಿದ್ದರೆ ಬೇರೆ ಡಿಸ್ಟ್ರಿಕ್ಟ್ ಹೋಗಿ ಕೊಡಬೇಕು, ಜನ ಬರೋದೇ ಅವರು ಚಾನಲ್ ಅವರು ಇನ್ನೂ ಖುಷಿ ಜನ ಬರಲಿ ಅಂತ. ಸೊ ನೀವು ಕೊಡ್ಬೋದು, ಎಲ್ಲಿ ಬೇಕಾದರೂ ಆಡಿಷನ್ ಕೊಡ್ಬೋದು. ಅದ್ರ ಜೊತೆಗೇ ರಿಜಿಸ್ಟ್ರೇಷನ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ID ಪ್ರೂಫ್ ಜೊತೆಗೆ ಹೋಗಿ ಆಡಿಷನ್ ಕೊಡಿ. ಸೊ ಇನ್ನೊಂದು, ಯಾರಿಗೆಲ್ಲ ನನ್ನ ಆಡಿಷನ್ ಡೀಟೇಲ್ಸನ್ನು ತುಂಬ ಜನ ಈ ಥರ ಹೆಲ್ಪ್ ಮಾಡ್ತಾಯಿದ್ದೀರಾ, ಆಡಿಷನ್ಗೆ ಅವಕಾಶ ಹೇಳಿದ್ರೆ ತುಂಬ ಜನ ನನಗೆ ಥ್ಯಾಂಕ್ ಯು ಅಂತ ಹೇಳಿದ್ರೆ, ಸೊ ನಿಮಗೆಲ್ಲನೂ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ವಿಡಿಯೋ ಸಪೋರ್ಟ್ ಮಾಡಿ ಅಟ್ಲೀಸ್ಟ್ ನೋಡ್ತಾಯಿದ್ದೀರಾ, ಕಮೆಂಟ್ ಮಾಡ್ತಾಯಿದ್ದೀರಾ, ನಿಮ್ಮ ಒಂದೊಂದು ಕಮೆಂಟು ಹಾಗೆ ತುಂಬ ಖುಷಿ ಕೊಡುತ್ತೆ. ಅದೇ ರೀತಿಯಾಗಿ ನನ್ನ ಚಾನಲ್ ಕೂಡ ಇನ್ನೂ ಅಷ್ಟೇನು ಗ್ರೋ ಅಪ್ ಆಗಿಲ್ಲ, ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮಲ್ಲಿ ಏನು ವಿನಂತಿ ಅಂದರೆ, ನನ್ನ ಚಾನಲ್ ಇನ್ನೂ ವಾಚಿಂಗ್ ಸಬ್ಸ್ಕ್ರೈಬರ್ 1K ಅಂತ ಕಂಪ್ಲೀಟ್ ಆಗಿದೆ, ಆದರೆ ಪಬ್ಲಿಕ್ ವಾಚಿಂಗ್ ಅವರ್ಸ್ 4,000 ಕಂಪ್ಲೀಟ್ ಮಾಡಲೇಬೇಕು. ಸೊ ನಾನಿನ್ನೂ 2,000 ಅದು ಹಾಟಿಲ್ಲ. ಸೊ ನೀವು ಅಟ್ಲೀಸ್ಟ್, ನಾನು ವಿಡಿಯೋ ಹಾಕಿದ್ದೀನಿ ಇವಾಗ, ನೀವು ಒಂದು 5 ನಿಮಿಷ 7 ನಿಮಿಷ 10 ನಿಮಿಷ ವಿಡಿಯೋ ಹಾಕಿದ್ದೀನಿ, ಅದು ಸುಮ್ಮನೆ ನೋಡಿ ಅಂತ ಹೇಳ್ತಾ ಇಲ್ಲ, ನಾನು ಆಡಿಷನ್ ಹೆಂಗೆ ನಡೀತಿ ಅಂತ ಲೈವ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಟ್ಲೀಸ್ಟ್ ಆ ಲೈವ್ ನೋಡಿದ್ರೆ ನಮ್ಮ ವಾಚಿಂಗ್ ಅವರ್ಸ್ ಅದ್ರ ಬರುತ್ತೆ. ಸೊ ನಿಮ್ಮಿಂದ ಏನೇ ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮಗೆ ಹೆಲ್ಪ್ ಆಗಿದರೆ ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡಿ ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀರಲ್ಲ, ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ ಬೇಗ ಮೊನಟೈಸ್ ಆದರೆ, ಗ್ರೋ ಅಪ್ ಆದರೆ, ನಾನು ಖಂಡಿತ ಇದಕ್ಕಿಂತ ಒಳ್ಳೆ, ಇವಾಗ ನಾನು ಬರೀ ನಿಮಗೆ ಪೋಸ್ಟರ್ ಇದು ಮಾಡಿ ಆಡಿಷನ್ ಮಾತ್ರ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಸೊ ನಾನು ಇದ್ದು ಮೊನಟೈಸ್ ಆದಮೇಲೆ ಚಾನಲ್ಲು ಖಂಡಿತ ಲೈವ್ ಆಗಿ ಬೇರೆ ಬೇರೆ ಡೈರೆಕ್ಟ್ರು ಆ ಥರ ಎಲ್ಲ ಒಂದು ನೆಕ್ಸ್ಟ್ ಲೆವೆಲ್ಗೆ ಬೇರೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಒಂದು ಸಪೋರ್ಟ್ ಬೇಕೇ ಬೇಕು. ಸೊ ನಮ್ಮ ಅಟ್ಲೀಸ್ಟ್ ನಾನು ನಿಮ್ಮಿಂದ ಬೇಡ್ಕೊಳ್ಳೋದಿಷ್ಟೇ, ನೀವು ಥ್ಯಾಂಕ್ಸ್ ಎಲ್ಲ ನನಗೆ ಹೇಳಬೇಡಿ, ಆದರೆ ಅಟ್ಲೀಸ್ಟ್ ನನ್ನ ವಿಡಿಯೋ ನೋಡಿ ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿ, ನಾನು ಹಾಕಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ, ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಸರ್ತಿ ನನ್ನ ಚಾನಲ್ ಮೊನಟೈಸ್ ಆದರೆ ಖಂಡಿತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಕೊಟ್ಟೇ ಕೊಡ್ತೀನಿ. ಚೆನ್ನಾಗಿರೋ ಎಲ್ಲ ನನ್ನ ಚಾನಲ್ ಫಿಲ್ಮಿ ರಿಲೇಟೆಡ್ ಆಗಿರೋದ್ರಿಂದ, ಫಿಲ್ಮಿ ರಿಲೇಟೆಡ್ ಬಗ್ಗೆ ಆಡಿಷನ್ಸ್ ಆಗಿರ್ಬೋದು, ಆಮೇಲೆ ಯಾರೆಲ್ಲ ಹೊಸಬ್ರು ಏನೆಲ್ಲ ಇದು ಮಾಡಬೇಕು, ಒಳ್ಳೆ ಒಟ್ಟಿನಲ್ಲಿ ಫಿಲಮ್ ಬಗ್ಗೆ ಇದು ಆ ಚಾನಲ್ ಇರೋದ್ರಿಂದ ಫಿಲ್ಮಿ ರಿಲೇಟೆಡ್ ಬಗ್ಗೆ ಖಂಡಿತ ಒಳ್ಳೆ ಒಳ್ಳೆ ನಾನು ವಿಡಿಯೋಸ್ ಮಾಡ್ತಿದ್ದೀನಿ. ಸೊ ಜಲ್ದಿ ಬೇಗ ಮಾನಿಟೈಸ್ ಮಾಡಿಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಯಾಕಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗೋದು ತುಂಬ ಕಷ್ಟ. ಸೊ ಇನ್ನು ನಾನು 2,000 ಕೂಡ ಕಂಪ್ಲೀಟ್ ಆಗಲಿ, ನಿಮ್ಮ ಡಿಸ್ಪ್ಲೇಲಿ ನೋಡ್ತಿರ್ಬೋದು ಎಷ್ಟಿದೆ ಅಂತ, ಬೇಗ 4,000 ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಮಾಡಿರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರೆ ಅಷ್ಟು ಜನ ನೋಡಿ ಅಂತ ಕೇಳ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊಡಿ. ಸೊ ಮತ್ತೆ ಆಯಾ ಜಿಲ್ಲೆಗಳಲ್ಲಿ ಆಡಿಷನ್ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಸೊ ಯಾರಿಗೆಲ್ಲ ಗೊತ್ತಿರುತ್ತೆ ಅವ್ರು ಕೊಡಿ, ಗೊತ್ತಿಲ್ಲದೆ ಇರೋರು ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ, ಡೀಟೇಲ್ ನೋಡ್ಕೊಂಡು ಆಡಿಷನ್ ಕೊಡ್ಬೋದು. ಸೊ ಥ್ಯಾಂಕ್ ಯು. ಮತ್ತು ಇವಾಗ ನೆಕ್ಸ್ಟ್ ಆಡಿಷನ್ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಬೇಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.